ಪಿಎಸ್ಐ 2018 ಕೇಳಿದಂತ ಪ್ರಶ್ನೆ ಯಾವ ವರದಿಯನ್ನು ಆಧರಿಸಿ 1956 ರಲ್ಲಿ ಕರ್ನಾಟಕ ರಾಜ್ಯ ರೂಪುಗೊಂಡಿತ್ತು ಯಾವ ವರದಿಯನ್ನು ಆಧರಿಸಿ ಫಜಲ್ ಫಜಲ್ ವರದಿ ಸಮಿತಿ ನೋಡಿ ಫಜಲ್ ಅಲಿ ಸಮಿತಿ ಯಾವ ವರದಿಯನ್ನು ಆಧರಿಸಿ 1956 ರಲ್ಲಿ ಕರ್ನಾಟಕ ರಾಜ್ಯ ರೂಪುಗೊಂಡಿತ್ತು 1953 ರಲ್ಲಿ ಫಜಲ್ ಅಲಿ ಆಯೋಗ ಬಂತು ಆ ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೇರೆಗೆ ಫಜಲ್ ಅಲಿ ಆಯೋಗ ಏನು ಶಿಫಾರಸು ಮಾಡ್ತಾ ಅಂದ್ರೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಿ ಅಂತ ಹೇಳ್ತಾರೆ ಫಜಲ್ ಅಲಿ ಆಯೋಗದಲ್ಲಿ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಿ ಅಂತ ಆದರೆ 1956 ರ ಭಾಷಾವಾರ ಕಾಯ್ದೆ ಏನಂತಂದ್ರೆ ಸಂವಿಧಾನದ 7ನೇ ತಿದ್ದುಪಡಿ ಭಾರತ ಸಂವಿಧಾನದ 7ನೇ ತಿದ್ದುಪಡಿ 1956 ರ ಭಾಷಾವಾರ ಕಾಯ್ದೆ ಪ್ರಕಾರ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತವೆ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು ಅದರ ಫಜಲ್ ಅಲಿ ಆಯೋಗ ಏನು ಹೇಳ್ತಂದ್ರೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶ ರಚನೆ ಮಾಡ್ರಿ ಅಂತ ಹೇಳಿ ಹಾಗಾದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಮಧ್ಯೆ ಗಡಿವಾದ ಇದೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಮಧ್ಯೆ ಗಡಿವಾದಗಳನ್ನು ಬಗೆಹರಿಸುವಂತ ಸಮಿತಿ ಯಾವುದು ಶಬಾಷ್ ವಾಂಚು ಸಮಿತಿ ನೋಡಿ ವಾಂಚು ಸಮಿತಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಮಧ್ಯೆ ಇರುವಂತ ಗಡಿವಾದಗಳನ್ನು ಬಗೆಹರಿಸುವ ಸಮಿತಿ ಯಾವುದಂದ್ರ ವಾಂಚು ಸಮಿತಿ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ದೊರೆಯಾರು ಕೆಎಸ್ 2005 ರಲ್ಲಿ ಕೇಳಿದಂತ ಪ್ರಶ್ನೆ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ದೊರೆಯಾರು ಅಕ್ಬರ ಫಿರೋಜ್ ಶಾ ತುಗಲಕ್ ಬಾಬರ ಅಲ್ಲಾವುದ್ದೀನ್ ಖಿಲ್ಜಿ ಸರಿಯಾದಂತ ಉತ್ತರ ಬಾಬರ್ ನೋಡಿ ಅಕ್ಬರ್ನ ಕಾಲದ ಸಮಕಾಲೀನ ದೊರೆಯಾರು ಅಂದ್ರೆ ಬಾಬರ್ ಯಾಕಂದ್ರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ದೊರೆಯಾರು ಅಂದ್ರೆ ಬಾಬರ್ ಇಲ್ಲಿ ವೈಶಿಷ್ಟ್ಯ ಏನು ಅಂತಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲಾವಧಿ 1509 ರಿಂದ 1529 ರವರೆಗೆ ಬಾಬರ್ನ ಕಾಲಾವಧಿ 1526 ರಿಂದ 1530 ರವರೆಗೆ ಅಂದ್ರೆ ಭಾರತ ದೇಶದಲ್ಲಿ ಬಾಬರ್ ಮಾಡಿರತಕ್ಕಂತ ಅನುಕ್ರಮವಾಗಿರುವಂತ ಯುದ್ಧಗಳು 1526 ಏಪ್ರಿಲ್ 21 ರಂದು ಪ್ರಥಮ ಪಾಣಿಪತ್ ಕದನ ಮಾಡ್ತಾನೆ 1527 ರಲ್ಲಿ ಚಂದೇರಿ ಕಾಳಗವನ್ನು ಮಾಡ್ತಾನೆ 1528 ರಲ್ಲಿ ಮೇದಿನ್ ರಾಯನ ಮೇಲೆ ದಾಳಿ ಮಾಡ್ತಾನೆ 1529 ರಲ್ಲಿ ಗೋಗ್ರಾ ಕಾಳಗ ಅಂತ ಕರೀತಾರೆ ಒಂದದ್ದು ಪಾಣಿಪತ್ ಕದನ ಎರಡನೇದ್ದು ಕಣ್ವ ಕಾಳಗ ಅಂತ ಕರೀತಾರೆ ಒಂದದ್ದು ಪಾಣಿಪತ್ ಕದನ ಎರಡನೇದ್ದು ಕಣ್ವ ಕಾಳಗ ಮೂರನೇ ಕಾಳಗ ಹೆಸರೇನು ಮೂರನೇ ಕಾಳಗ ಚಂದೇರಿ ಕಾಳಗ ನಾಲ್ಕನೇ ಕಾಳಗ ಯಾವುದಂದ್ರೆ ಗೋಗ್ರಾ ಕದನ ಅಂತ ಕರೀತಾರೆ ಗೋಗ್ರಾ ಕದನದಲ್ಲಿ ಇಬ್ರಾಹಿಂ ಲೋಧಿಯ ಸಹೋದರನಾಗಿರುವಂತ ಮೊಹಮ್ಮದ್ ಲೋಧಿಯನ್ನು ಸೋಲಿಸ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ನವರಸಪುರ ಉತ್ಸವ 2015 ಕೆಎಸ್ ಕೇಳಿದ ಪ್ರಶ್ನೆ ನವರಸಪುರ ಉತ್ಸವ ಈ ಒಂದು ನಿಕಟವಾಗಿರುವಂತ ಸಂಬಂಧ ಹೊಂದಿದೆ ಯಾವುದರೊಂದಿಗೆ ರೈತರ ಹಬ್ಬ ಮೀನುಗಾರರ ಹಬ್ಬ ಹೋಳಿ ಹಬ್ಬ ಸಂಗೀತ ಉತ್ಸವ ಶಬಾಷ್ ಇದೊಂದು ಪ್ರಸಿದ್ಧವಾಗಿರುವಂತ ಸಂಗೀತ ಉತ್ಸವ ನೋಡಿ 2015 ಕೆಎಸ್ ಏನ್ ಕೇಳಿದ ಕ್ವಶನ್ ಅಂದ್ರೆ ನವರಸಪುರ ಉತ್ಸವ ಇದರೊಂದಿಗೆ ನಿಕಟವಾಗಿರುವಂತ ಸಂಬಂಧವನ್ನು ಹೊಂದಿದೆ ಅಂದ್ರೆ ಇದೊಂದು ಅದ್ಭುತವಾದ ಸಂಗೀತ ಉತ್ಸವ ಸಂಗೀತದ ಕಾರ್ಯಕ್ರಮ ನರೇಶ್ ಪ್ರವೀಣ್ ಸಂಪತ್ ಖುಷಿ ಹನುಮಂತ್ ಹರ್ಷವರ್ಧನ್ ಬಾಗೇಶ್ ಜಿನೇಂದ್ರ ಪಾಟೀಲ್ ಅಂಬಿಕಾ ಕುಂಬಾರ್ ಬಸು ತೇಲಿ ಗದ್ದಿಲಿಂಗಪ್ಪ ಅವರು ಸರಿಯಾದಂತ ಉತ್ತರ ಸಂಗೀತ ನೋಡಿ ನವರಸಪುರ ಉತ್ಸವ ಇದರೊಂದಿಗೆ ನಿಕಟವಾಗಿರುವಂತ ಸಂಬಂಧವನ್ನು ಹೊಂದಿದೆ ಅಂದ್ರೆ ಸಂಗೀತದ ಕಾರ್ಯಕ್ರಮದೊಂದಿಗೆ ಹಾಗಾದ್ರೆ ಬಿಜಾಪುರದ ಯಾವ ಆದಿಲಿಶಾಹಿ ನವರಸಪುರ ಉತ್ಸವಕ್ಕೆ ಚಾಲನೆ ಕೊಟ್ಟ ಎಕ್ಸಲೆಂಟ್ ಎರಡನೇ ಇಬ್ರಾಹಿಂ ಆದಿಲಿಶಾಹಿ ನೋಡಿ ಎರಡನೇ ಇಬ್ರಾಹಿಂ ಆದಿಲಿಶಾಹಿ
ಎರಡನೇ ಇಬ್ರಾಹಿಂ ಆದಿಶ ಕೆಎಸ್ 2015 ಕೇಳಿದಂತ ಪ್ರಶ್ನೆ ಶ್ರವಣ ಬೆಳಗೋಳದಲ್ಲಿರುವಂತ ಗೊಮ್ಮಟೇಶ್ವರಕ್ಕೆ ಸಂಬಂಧಪಟ್ಟಂತೆ ಯಾವ ವಿವರಣೆ ತಪ್ಪಾಗಿದೆ ಈ ವಿಗ್ರಹವು ಕಮಲದ ಮೇಲೆ ನಿಂತಿದೆ 882 ರಿಂದ 883 ಜೀನಸೇನಿಂದ ಸ್ಥಾಪಿಸಲಾಯಿತು ಏಕಸಲ ವಿಗ್ರಹದ ಅನಂತರ ಚಿಕ್ಕದಾದ ವಿಗ್ರಹಗಳು ಅನುಕರಣವಾಗಿ ಉಡುಪಿ ಜಿಲ್ಲೆಯ ಕಾರ್ಕಳ ವೇಣೂರು ಧರ್ಮಸ್ಥಳ ಅನುಕ್ರಮವಾಗಿ ಶ್ರವಣ ಬೆಳಗೋಳದಲ್ಲಿರುವಂತ ಗೊಮ್ಮಟೇಶ್ವರ ಮೂರ್ತಿಯನ್ನು ಬಿಟ್ಟರೆ ನೆಕ್ಸ್ಟ್ ಉಡುಪಿ ಜಿಲ್ಲೆಯ ಕಾರ್ಕಳ ಧರ್ಮಸ್ಥಳದ ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರು ವೇಣೂರು ನಂತರ ಧರ್ಮಸ್ಥಳ ಗೊಮ್ಮಟೇಶ್ವರ ಯಾವ ಜೋಡಿ ತಪ್ಪಾಗಿದೆ ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಯಾವ ಹೇಳಿಕೆ ತಪ್ಪಾಗಿದೆ ಎಸ್ ಇಲ್ಲಿ ತಪ್ಪಾಗಿರುವಂತ ಹೇಳಿಕೆ ಯಾವುದಂದ್ರೆ ಸಿ ತಪ್ಪಾಗಿದೆ ನೋಡಿ ಸಿ ತಪ್ಪಾಗಿದೆ ಯಾಕೆ ಸಿ ತಪ್ಪಾಗಿದೆ ಅಂತಂದ್ರೆ ಈ ಗೊಮ್ಮಟೇಶ್ವರ ಶ್ರವಣ ಬೆಳಗೋಳದಲ್ಲಿ ಇರುವಂತ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂತ ವ್ಯಕ್ತಿ ಯಾರು ಅಂತಂದ್ರೆ ಚೌಂಡರಾಯ ಇದರ ಶಿಲ್ಪಿ ಯಾರಂದ್ರೆ ಅರಿಷ್ಟನೇಮಿ ಶಿಲ್ಪಿ ಅರಿಷ್ಟನೇಮಿ ಇದನ್ನು ಕೆತ್ತನೆ ಮಾಡಿರ್ತಕ್ಕಂತ ವ್ಯಕ್ತಿ ಅರಿಷ್ಟನೇಮಿ ಇದು ಯಾರ ಕಾಲದಲ್ಲಿ ಕೆತ್ತನೆ ಆಯಿತು ಅಂತಂದ್ರೆ ಚೌಂಡರಾಯನ ಕಾಲದಲ್ಲಿ ಗಂಗರ ಕಾಲದ ಅತ್ಯಂತ ಪ್ರಸಿದ್ಧವಾಗಿರುವಂತ ಮಂತ್ರಿ ಯಾರಂದ್ರೆ ಚೌಂಡರಾಯ ಚೌಂಡರಾಯನ ಪ್ರೇರಣೆಯಿಂದ ಈ ಒಂದು ಅರಿಷ್ಟನೇಮಿ ಇದನ್ನು ಕೆತ್ತನೆ ಮಾಡಿರ್ತಕ್ಕಂತ ಶಿಲ್ಪಿ ನೆಕ್ಸ್ಟ್ ವರ್ಣನ್ 2017 ಕೇಳಿದಂತ ಪ್ರಶ್ನೆ ಹರ್ಷವರ್ಧನ ಹರ್ಷನಕ್ಕಿಂತ ಇಮ್ಮಡಿ ಪುಲಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ ಹರ್ಷನ ಹರ್ಷಚರಿತೆ ಮಾತ್ರ ಐಹೊಳೆ ಪ್ರಶಸ್ತಿ ಮಾತ್ರ ಚೀನಿಯ ವೃತ್ತಾಂತರಗಳು ಐಹೊಳೆ ಪ್ರಶಸ್ತಿ ಹರ್ಷಚರಿತೆ ಚೀನಿಯ ವೃತ್ತಾಂತಗಳು ಹರ್ಷನಿಗಿಂತ ಪುಲಕೇಶಿಯ ಸೇನಾ ಅತಿ ಹೆಚ್ಚಿನ ಸಾಮರ್ಥ್ಯ ಹೊಂದಿತ್ತು ಅಂತ ಸರಿಯಾದಂತ ಉತ್ತರ ಡಿ ರೈಟ್ ಆನ್ಸರ್ ನೋಡಿ ಡಿ ಐಹೊಳೆ ಪ್ರಶಸ್ತಿ ಆಗಿರಬಹುದು ಹರ್ಷ ಚರಿತೆ ಆಗಿರಬಹುದು ಚೀನಿಯ ವೃತ್ತಾಂತಗಳು ಡಿ ಸರಿಯಾಗಿದೆ ಏನು ಇಮ್ಮಡಿ ಪುಲಕೇಶನ ಸೇನಾ ಸಾಮರ್ಥ್ಯವನ್ನು ನೋಡಿದರೆ ಹರ್ಷನಿಗಿಂತ ಜಾಸ್ತಿ ಇತ್ತು ಅಂತ ಹರ್ಷನಿಗಿಂತ ಇಮ್ಮಡಿ ಪುಲಕೇಶನ ಸೇನಾ ಸಾಮರ್ಥ್ಯ ಹೆಚ್ಚಾಗಿತ್ತು ಇದು ಎಲ್ಲಿಂದ ತಿಳಿದು ಬರುತ್ತಂದ್ರೆ ಐಹೊಳೆ ಪ್ರಶಸ್ತಿಯ ಮೂಲಕ ಹರ್ಷ ಚರಿತೆಯ ಮೂಲಕ ಚೀನಿಯ ವೃತ್ತಾಂತಗಳ ಮೂಲಕ ನಮಗೆ ಅರ್ಥ ಆಗ್ತದೆ ಚೀನಿಯರ ವೃತ್ತಾಂತಗಳ ಮೂಲಕ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಕೇಳಿದಂತ ಪ್ರಶ್ನೆ ಇದು 2019 ಡಿಸೆಂಬರ್ 18 ಕೇಳಿದಂತ ಪ್ರಶ್ನೆ ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಎಲ್ಲಿದೆ ಮಂಗಳೂರು ಬೆಂಗಳೂರು ಉಡುಪಿ ಕಾರವಾರ ಶಬಾಶ್ ಮಂಗಳೂರಿನ ಪೆಣಂಬೂರು ನೋಡಿ ಮಂಗಳೂರಿನ ಪೆಣಂಬೂರದಲ್ಲಿ ಮಂಗಳೂರಿನ ಪೆಣಂಬೂರದಲ್ಲಿ ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರವಿದೆ ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ ಇದು ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಕರ್ನಾಟಕ ರಾಜ್ಯದ ಏಕೈಕ ಒಂದು ಪೆಟ್ರೋಲಿಯಂ ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಎಲ್ಲಿದೆ ಅಂತ ಸರಿಯಾದಂತ ಉತ್ತರ ಮಂಗಳೂರಿನ ಪೆಣಂಬೂರು ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಫೇಮಸ್ ಆಗಿದೆ ಕೆಎಸ್ 2008 ಕೇಳಿದಂತ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಫೇಮಸ್ ಕಬ್ಬಿಣಕ್ಕೆ ಫೇಮಸ್ ಆಗಿದೆ ಮ್ಯಾಂಗನೀಸ್ ಫೇಮಸ್ ಆಗಿದೆ ಚಿನ್ನಕ್ಕೆ ಫೇಮಸ್ ಆಗಿದೆ ತಾಮ್ರಕ್ಕೆ ಫೇಮಸ್ ಆಗಿದೆ ಸಂಡೂರು ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಫೇಮಸ್ ಆಗಿದೆ ಕಬ್ಬಿಣ ಮ್ಯಾಂಗನೀಸ್ ಚಿನ್ನ ತಾಮ್ರ ಸಂಡೂರು ಬಳ್ಳಾರಿ ಜಿಲ್ಲೆ ಸಂಡೂರು ಯಾವುದಕ್ಕೆ ಫೇಮಸ್ ಆಗಿದೆ ಸರಿಯಾದಂತ ಉತ್ತರ ಮ್ಯಾಂಗನೀಸ್ ಫೇಮಸ್ ಆಗಿದೆ ನೋಡಿ ಮ್ಯಾಂಗನೀಸ್ ಚಿತ್ರದುರ್ಗ ಜಿಲ್ಲೆ ಇಂಗಳದಾಳ ಇದಕ್ಕೆ ಫೇಮಸ್ ಆಗಿದೆ ಚಿತ್ರದುರ್ಗ ಜಿಲ್ಲೆ ಇಂಗಳದಾಳ ಫೇಮಸ್ ಆಗಿದೆ ಅಂತ ತಾಮ್ರ ಫೇಮಸ್ ಆಗಿದೆ ನೋಡಿ ತಾಮ್ರಸ್ ಬಳ್ಳಾರಿಯ ದೋಣಿಮಲೈ ಬೆಟ್ಟಗಳು ಇದಕ್ಕೆ ಫೇಮಸ್ ಆಗಿದೆ ಬಳ್ಳಾರಿಯ ದೋಣಿಮಲೈ ಬೆಟ್ಟಗಳು ಬಳ್ಳಾರಿಯ ದೋಣಿಮಲೈ ಬೆಟ್ಟಗಳು ಇದಕ್ಕೆ ಫೇಮಸ್ ಆಗಿದೆ
ಕಬ್ಬಿಣ ಫೇನಸ್ ಫೇಮಸ್ ಆಗಿದೆ ನೋಡಿ ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮಣ್ಣಗುಂಡಿ ಅದಕ್ಕೆ ಫೇಮಸ್ ಆಗಿದೆ ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮಣ್ಣಗುಂಡಿ ಅದಕ್ಕೆ ಫೇಮಸ್ ಆಗಿದೆ ಚಿನ್ನ ಹಾಕಿದ್ರೊಳಗೆ ಈ ಮೂರು ಕೇಳಿ ನೀನು ಒಂದು ಉಳಿದಲ್ಲ ಸರಿಯಾದಂತ ಉತ್ತರ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಕಬ್ಬಿಣ ಫೇಮಸ್ ಆಗಿದೆ ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಯಾವುದಂದ್ರೆ ಅದು ಬಳ್ಳಾರಿ ಜಿಲ್ಲೆಯ ಸಂಡೂರು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸಾರಿ ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮಣ್ಣಗುಂಡಿ ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಇದು ಕರ್ನಾಟಕದ ಮೊದಲ ಕಬ್ಬಿಣದ ನಿಕ್ಷೇಪ ಯಾವುದಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮಣ್ಣಗುಂಡಿ ಕರ್ನಾಟಕದ ಹೊಸಪೇಟೆ ಸಂಡೂರು ಪ್ರದೇಶ ಈ ಕೆಳಗಿನ ಯಾವ ನಿಕ್ಷೇಪಕ್ಕೆ ಫೇಮಸ್ ಆಗಿದೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಹೊಸಪೇಟೆ ಮತ್ತು ಸಂಡೂರು ಕೆಎಸ್ 2008 ರಲ್ಲಿ ಕೇಳಿದಂತ ಪ್ರಶ್ನೆ 8 ರಲ್ಲಿ ಕಬ್ಬಿಣ ಫೇಮಸ್ ನೋಡಿ ಕಬ್ಬಿಣ ನರೇಶ ಹರ್ಷವರ್ಧನ ಪ್ರವೀಣ್ ಅವರು ಜಟ್ಟು ಗಿಣಿ ಅವರು ಲೋಕೇಶ್ ಬಿರಾದರ್ ಬಿದರ್ ಅವರು ಖುಷಿ ಅವರು ಜೀನೇಂದ್ರ ಪಾಟೀಲ್ ಅವರು ಹರೀಶ್ ಅವರು ಕವಿತಾ ಪಾಟೀಲ್ ಅವರು ರಾಯಲ್ ಸುನಿಲ್ ಅವರು ಗದ್ದಿಲಿಂಗಪ್ಪ ಅವರು ಕರ್ನಾಟಕದ ಹೊಸಪೇಟೆ ಸಂಡೂರು ಎದಕ್ಕೆ ಫೇಮಸ್ ಆಗಿದೆ ಅಂತಂದ್ರೆ ಅದು ಕಬ್ಬಿಣಕ್ಕೆ ಫೇಮಸ್ ಆಗಿರುವಂತ ಒಂದು ಪ್ರದೇಶ ಕಬ್ಬಿಣ ಕರ್ನಾಟಕ ಮುಂಗಾರು ಮಳೆ ಎಫ್ಡಿ 2019 ರಲ್ಲಿ ಕೇಳಿದಂತ ಪ್ರಶ್ನೆ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಕಾಲದ ಸಮಯ ಫೆಬ್ರವರಿ ಜೂನ್ ಏಪ್ರಿಲ್ ಸೆಪ್ಟೆಂಬರ್ ಅಕ್ಟೋಬರ್ ಸುಮ್ಕುಂದ್ರಗ ಎಷ್ಟು ಸಿಗ ಸುಮ್ಸುನ್ ಫೆಬ್ರವರಿ ಜೂನ್ ಏಪ್ರಿಲ್ ಸೆಪ್ಟೆಂಬರ್ ಸುಮ್ಸುನ್ ತೆಗಡ್ತಾನ ಮುಂದೆ ನಾವು ಸುಮ್ ಕ್ವಶನ್ ಕೇಳಾಗತ್ತೀನಿ ನಾಳೆ ಭಯಂಕರ ಅಂಜಿಕ್ ಬರ್ತದೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ಕಾಲದ ಸಮಯ ಫೆಬ್ರವರಿ ಜೂನ್ ಏಪ್ರಿಲ್ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ಜೂನ್ ಸೆಪ್ಟೆಂಬರ್ ಕರ್ನಾಟಕದ ಮುಂಗಾರು ಮಳೆಯ ಕಾಲವದು ಜೂನ್ನಿಂದ ಸೆಪ್ಟೆಂಬರ್ ಜೂಸ್ ಜೂನ್ ಸೆಪ್ಟೆಂಬರ್ ಜೂನ್ನಿಂದ ಸೆಪ್ಟೆಂಬರ್ ರೈಟ್ ಆನ್ಸರ್ ಜೂನ್ನಿಂದ ಸೆಪ್ಟೆಂಬರ್ ನರೇಶ್ ಅವರು ಪ್ರವೀಣ್ ಅವರು ಜಟ್ಟು ಅವರು ಲೋಕೇಶ್ ಅವರು ಖುಷಿ ಅವರು ಜೀನೇಂದ್ರ ಅವರು ಹರೀಶ್ ಅವರು ಕವಿತಾ ಪಾಟೀಲ್ ಅವರು ರಾಯನ ಸುನಿಲ್ ಅವರು ಗುರು ಅವರು ಗದ್ದಿಲಿಂಗಪ್ಪ ಅವರು ಸರಿಯಾದಂತ ಉತ್ತರ ಜೂನ್ನಿಂದ ಸೆಪ್ಟೆಂಬರ್ ಜೂಸ್ ನೋಡಿ ಜೂಸ್ ಏನ್ ಕ್ವಶನ್ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಕಾಲದ ಸಮಯ ಮುಂಗಾರು ಮಳೆ ನೆನ್ಪಿಟ್ಬಿಡಿ ಮಾಮ ಜ್ಯೂಸ್ ಕುಡ್ಲಕ್ಕ ಅಣ್ಣಕ್ಕನ್ ಕರ್ಕೊಂಡು ದೀಪಕ್ ಹೋಗ್ಯಾನ ಯಾರನ್ನ ಯಾರ ಕರ್ಕೊಂಡು ಎಲ್ಲಿಗೆ ಹೋಗ್ಯಾರ ಮಾಮ ಜ್ಯೂಸ್ ಕುಡ್ಲಕ್ಕ ಅಣ್ಣಕ್ಕನ್ ಕರ್ಕೊಂಡು ದೀಪಕ್ ಹೋಗ್ಯಾನ ಮಾಮ ಮೀನ್ಸ್ ಮಾರ್ಚ್ ದಿಂದ ಮೇ ಇದು ಬೇಸಿಗೆ ಕಾಲ ಇದಕ್ಕೆ ಸಮ್ಮರ್ ಸೀಸನ್ ಅಂತ ಕರಿತೀವಿ ಏನು ಸಮ್ಮರ್ ಸೀಸನ್ ಜೂನ್ನಿಂದ ಸೆಪ್ಟೆಂಬರ್ ಇದು ಮುಂಗಾರು ಮಳೆಯ ಕಾಲಾವಧಿ ಮುಂಗಾರು ಮಳೆ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಂತ ಕರೀತಾರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಂದ್ರೆ ಒಂದೇ ಮುಂಗಾರು ಮಳೆ ಅಂದ್ರೆ ಒಂದೇ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂದ್ರೆ ಒಂದೇ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂದ್ರೆ ಏನು ನೈಋತ್ಯ ಮಾನ್ಸೂನ್ ಮಾರುತಗಳು ಇನ್ನ ಈ ಅಕ್ಟೋಬರ್ ಇಂದ ನವೆಂಬರ್ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ ಈಶಾನ್ಯ ಮಾನ್ಸೂನ್ ಮಾರುತಗಳು ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಹೌದು ಇನ್ನು ಡಿಸೆಂಬರ್ ದಿಂದ ಫೆಬ್ರವರಿ ವಿಂಟರ್ ಸೀಸನ್ ಅಂತ ಕರಿ ಚಳಿಗಾಲ ಚಳಿಗಾಲವನ್ನು ವಿಂಟರ್ ಸೀಸನ್ ಚಳಿಗಾಲ ಬೇಸಿಗೆ ಕಾಲ ಈ ಸಮಯದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡಿತದೆ ಅಂದ್ರೆ ಈ ಸಮಯದಲ್ಲಿ ಭಾರತ 10% 75% ಅಂಡ್ 13% 2% 10% 75% 13% 2% ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಸಮಯದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡಿತು ಅಂದ್ರೆ 13% ಮಳೆ ಪಡಿತು ಬಟ್ ಕರ್ನಾಟಕ ಬಂದ್ಬಿಟ್ಟು ಕರ್ನಾಟಕ ಬೇಸಿಗೆ ಕಾಲದಲ್ಲಿ 7% ಮಳೆ ಪಡಿತದೆ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಸರಿಸುಮಾರು 80% ಮಳೆ ಪಡಿತದೆ ಹಿಂಗಾರು ಮಳೆಯಲ್ಲಿ 12% ಮಳೆ ಪಡಿತದೆ ಚಳಿಗಾಲದಲ್ಲಿ 1% ಮಳೆ ಪಡಿತದೆ ಇದೇ ತರ ಕ್ವಶನ್ ಕೇಳ್ತಾನೆ ಗ್ಯಾರಂಟಿ ಪ್ರಶ್ನೆ ಜೂಸ್ ಅಂತ ನೆನಪಿಡ್ಬಿಡಿ ಜೂನ್ ಅಂದ್ರೆ ಜೂನ್ ಇಂದ ಸೆಪ್ಟೆಂಬರ್ ರೈಟ್ ಆನ್ಸರ್
ಮಾರ್ಚ್ ಇಂದ ಮೇ ಜೂನ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಂದ ಫೆಬ್ರವರಿ ಯಾರು ಹೇಳ್ತಾರೆ ಫಾರ್ಮುಲಾ ಫಾರ್ಮುಲಾ ಯಾರು ಹೇಳ್ತೀರಿ ಒನ್ ಶೂ ತ್ರೀ ಫೋರ್ ಫೈವ್ ಎಸ್ ಹಾಂ ಹಾಂ ಹೇಳ ಏನ್ ಹೇಳಿ ಕೊಡಿ ನೀನು ಕೊಡಿ ಹಾ ಕರೆಕ್ಟ್ ಹಾಕಲ್ ಏನಿ ಮಾಯಿ ಅನ್ನ ಅದು ಅನ್ನ ಅನ್ನ ಏನು ಬಂದಿಲ್ಲ ಸರ್ ಏನ್ ಗುಡ್ ವೆರಿ ಗುಡ್ ವೆರಿ ಗುಡ್ ನೋಡಿ ನಮ್ಮ ನಾಗೇಂದ್ರ ಅವರು ಕಲಬುರಗಿಯಿಂದ ಫೋನ್ ಮಾಡಿ ಅದ್ಭುತವಾದ ಉತ್ತರವನ್ನು ಕೊಟ್ಟರು ಮಾರ್ಚ್ ಇಂದ ಮೇ ಜೂನ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಂದ ಫೆಬ್ರವರಿ ಇದನ್ನ ಬೇಸಿಗೆ ಕಾಲ ಅಂತ ಕರೆದ್ರೆ ಇದನ್ನ ಮುಂಗಾರು ಮಳೆಯ ಕಾಲ ಇದನ್ನ ಹಿಂಗಾರು ಮಳೆಯ ಕಾಲ ಇದನ್ನ ಚಳಿಗಾಲ ಅಂತ ಕರೀತಾರೆ ಚಳಿಗಾಲ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ರಾಜ್ಯದ ಹೈನು ಮತ್ತು ಕೃಷಿ ಕೆಲಸಗಳಿಗೆ ಹೆಸರುವಾಸಿಯಾದ ದೇಶಿ ಅವಳಿ ಉದ್ದೇಶಿತ ತಳಿಗಳು ಯಾವು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಮೃತ್ ಮಹಲ್ಲ ಹಳ್ಳಿಕಾರ ಕಿಲ್ಲಾರ ಮಲ್ನಾಡ ಗಿಡ್ಡ ದೇವಣಿ ಕೃಷ್ಣ ವ್ಯಾಲಿ ಶಾಹಿವಾಲ ಕಾಂಕ್ರೀಟ್ ಯಾವುದು ಕಿ ಅನ್ಸರ್ ಇದೇ ಇದೆ ಹೌದು ಅಮೃತ್ ಮಹಲ್ ಮತ್ತು ಹಳ್ಳಿಕಾರ ರೈಟ್ ಆನ್ಸರ್ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ ಸರಿಯಾಗಿರುವಂತಹ ಉತ್ತರ ಕರ್ನಾಟಕ ರಾಜ್ಯದ ಹೈನು ಮತ್ತು ಕೃಷಿ ಕೆಲಸಗಳಿಗೆ ಹೆಸರುವಾಸಿಯಾದ ದೇಶೀಯ ಉದ್ದೇಶಿತ ತಳಿ ಯಾವ್ದಂದ್ರೆ ಅಮೃತ್ ಮಹಲ್ ಅತಿ ಫೇಮಸ್ ಆಗಿರುವಂತ ಕರ್ನಾಟಕದಲ್ಲಿ ಅಮೃತ್ ಮಹಲ್ ಬಂತಂದ್ರೆ ಸುಮ್ಮ ಹಾಕ್ಬೇಕು ಅದೇ ಆಗಿರ್ತಾರೆ ರೈಟ್ ಆನ್ಸರ್ ಅಮೃತ್ ಮಹಲ್ ವಿಜಯನಗರವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ 2011ರಲ್ಲಿ ಕೇಳಿದ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯವನ್ನ ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಬಿ ಎ ಸಾಲೆತ್ತೋರವರು ವಸುಂಧರಾ ಫಲಿಯಾಜ್ ಅವರು ಕೆಸಿ ನೀಲಕಂಠ ಶಾಸ್ತ್ರಿ ಅವರು ರಾಬರ್ಟ್ ಸಿವಿಲೆ ಅವರು ಯಾರು ಈ ಮಾತನ್ನು ಹೇಳಿದರು ವಿಜಯನಗರ ಸಾಮ್ರಾಜ್ಯವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು ಕರೆದವರು ಯಾರು ರಾಬರ್ಟ್ ಸಿವಿಲೆ ನೋಡಿ ಮರೆತು ಹೋದ ಸಾಮ್ರಾಜ್ಯ ಮರೆಯದ ಸಾಮ್ರಾಜ್ಯ ಅಂತ ಕರೆದವರು ಯಾರಂದ್ರೆ ಸೂರ್ಯನಾರಾಯಣಾಚಾರ್ಯ ಅವರು ಏನಂತಾರಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಮರೆಯದ ಸಾಮ್ರಾಜ್ಯ ಅಂತ ಕರೆದವರು ಸೂರ್ಯನಾರಾಯಣಾಚಾರ್ಯ ಅವರು ಮರೆತು ಹೋದ ಸಾಮ್ರಾಜ್ಯ ಅಂತ ಕರೆದವರು ರಾಬರ್ಟ್ ಸಿವಿಲೆ ಅವರು ಬಳ್ಳಾರಿಗೆ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಬಳ್ಳಾರಿಯ ಜಿಲ್ಲಾಧಿಕಾರಿಗಳಾಗಿರುವಂತಹ ರಾಬರ್ಟ್ ಸಿವಿಲೆ ಅವರು ಈ ಮಾತನ್ನು ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನ ಮರೆತು ಹೋದ ಸಾಮ್ರಾಜ್ಯ ಅಂತ FD 2019ರಲ್ಲಿ ಕೇಳಿದಂತ ಪ್ರಶ್ನೆ ಮೊಹಮ್ಮದ್ ಘೋಷ್ ಯೂಸುಫ್ ಆರಿಫ್ ಇಬ್ರಾಹಿಂ ಆದಿಲ್ ಶಾ ಮೊಹಮ್ಮದ್ ಆದಿಲ್ ಶಾ ಬಿಜಾಪುರದ ಗೋಲುಗುಮ್ಮಟದ ನಿರ್ಮಾಪಕರು ಮೊಹಮ್ಮದ್ ಘೋಷ ಯೂಸುಫ್ ಆರಿಫ ಇಬ್ರಾಹಿಂ ಆದಿಲ್ ಶಾ ಮೊಹಮ್ಮದ್ ಆದಿಲ್ ಶಾ ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ಮೊಹಮ್ಮದ್ ಆದಿಲ್ ಶಾ ನೋಡಿ ಮೊಹಮ್ಮದ್ ಆದಿಲ್ ಶಾ ಬಿಜಾಪುರದ ಗೋಲುಗುಮ್ಮಟ ಯಾವ ವರ್ಷ ಅಂದ್ರೆ 1656ರಲ್ಲಿ ಕಂಪ್ಲೀಟ್ 1656ರಲ್ಲಿ ಈ ಒಂದು ಕಟ್ಟಡವನ್ನು ಕಂಪ್ಲೀಟ್ ಮಾಡಲಾಯಿತು 1656ರಲ್ಲಿ ಪ್ರಪಂಚದ ಪಿಸುಗುಟ್ಟುವ ಜಾಲ ಅಂತ ಕರೀತಾರೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜಾಲ ಒಂದು ಬಾರಿ ಕೂಗಿದರೆ 7 ಬಾರಿ ಪ್ರತಿಧ್ವನಿಸುವಂತಹ ಒಂದು ಕಟ್ಟಡ ಆ ಕಟ್ಟಡ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಆದಿಲ್ ಶಾ ಈ ಕೆಳಗಿನ ಯಾವ ವ್ಯಕ್ತಿ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದಾನೆ ಮೊಹಮ್ಮದ್ ಘೋಷ ಯೂಸುಫ್ ಆರಿಫ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮೊಹಮ್ಮದ್ ಆದಿಲ್ ಶಾ ಸರಿಯಾದಂತ ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈ ಒಂದು ಬಿಜಾಪುರದ ಆದಿಲ್ ಶಾಹಿ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಈ ಕೆಳಗಿನ ಯಾರ ಪ್ರಿಯಸಿ ರಂಭಾ ಆಗಿದ್ದಳು ಪ್ರಸಿದ್ಧವಾದ ನರ್ತಕಿ ರಂಭಾ ಪ್ರಸಿದ್ಧವಾಗಿರುವಂತ ನರ್ತಕಿ ರಂಭಾ ಯಾರ ಪ್ರಿಯಸಿಯಾಗಿದ್ದಳು ಅವಳ ಗೋರಿ ಇದೆ ಇಲ್ಲಿ ಪ್ರಸಿದ್ಧವಾಗಿರುವಂತ ನರ್ತಕಿ ರಂಭಾ ಮೊಹಮ್ಮದ್ ಆದಿಲ್ ಶಾ ರೈಟ್ ಆನ್ಸರ್ ಮೊಹಮ್ಮದ್ ಆದಿಲ್ ಶಾ
ಮಮ್ಮದ ಆದರ್ಶನ ಪ್ರಿಯಸಿ ಯಾರು ಅಂತಂದ್ರೆ ರಂಬಾ ರಂಬಾಳ ಗೋರಿ ಎಲ್ಲಿದೆ ಅಂತಂದ್ರೆ ಈ ಒಂದು ಗೋಲಗುಮ್ಮಜದಲ್ಲಿ ರಂಬಾನ ಗೋರಿಯನ್ನು ಕಾಣಬಹುದು. ಕರ್ನಾಟಕದ ಉಚ್ಚಂಗಿಯು ಕದಂಬರು ಚೇರರು ಸೆವಣರು ಪಾಂಡ್ಯರು ಯಾರ ರಾಜಧಾನಿಯಾಗಿತ್ತು? ಇಲ್ಲಿ ಕಾಂಪಿಟೇಷನ್ ಇರೋದು ಶವಣರು ಮತ್ತು ಪಾಂಡ್ಯರು ಅಂತಿದೆ. ಅಲ್ಲಿ ಕೀ ಆನ್ಸರ್ ಕೊಟ್ಟಿದ್ದೇನಂತಂದ್ರೆ ಉಚ್ಚಂಗಿಯ ಪಾಂಡ್ಯರು ಅಂತ ಕೊಟ್ಟಿದ್ರು. ಉಚ್ಚಂಗಿಯ ಪಾಂಡ್ಯರು ಮತ್ತು ಶವಣರ ಪ್ರದೇಶ ಕೂಡ ಉಚ್ಚಂಗಿಯಲ್ಲಿ ಕಂಡು ಬರ್ತವೆ. ಅಲ್ಲಿ ಕೀ ಆನ್ಸರ್ ಕೊಟ್ಟಿದ್ದು ಉಚ್ಚಂಗಿಯ ಪಾಂಡ್ಯರು ಅಂತೇಳಿ ಕೊಟ್ಟಿದ್ದರು. 1900 1938 ಶಿವಪುರದಲ್ಲಿ ನಡೆದಂತ ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನದ ಅಧ್ಯಕ್ಷರಾದವರು ಯಾರು? ಎಸ್ ಡಿ 2006 ಕೇಳಿದಂತ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. 1938 ಶಿವಪುರದಲ್ಲಿ ನಡೆದಂತ ಮೈಸೂರು ಕಾಂಗ್ರೆಸ್ಸಿನ ಮೊದಲ ಅಧಿವೇಶನದ ಅಧ್ಯಕ್ಷರಾದವರು ಯಾರು? ಕೆ ಟಿ ಭಾಷ್ಯಂ, ಟಿ ಸಿದ್ದಲಿಂಗಯ್ಯ, ಕೆ ಸಿ ರೆಡ್ಡಿ, ಎಸ್ ನಿಜಲಿಂಗಪ್ಪ. ಸರಿಯಾದಂತ ಉತ್ತರ ಟಿ ಸಿದ್ದಲಿಂಗಯ್ಯ. ರೈಟ್ ಆನ್ಸರ್ ನೋಡಿ, ಟಿ ಸಿದ್ದಲಿಂಗಯ್ಯ ಸರಿಯಾಗಿರುವಂತ ಉತ್ತರ. ಇದು ರಿಪೀಟೆಡ್ ಆಗಿರುವಂತ ಪ್ರಶ್ನೆ. ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಯಾರು? ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಸರಿಯಾದಂತ ಉತ್ತರ ಎಸ್ ನಿಜಲಿಂಗಪ್ಪ ಅವರು. ನೋಡಿ, 1956 ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಯಾರು ಅಂತಂದರೆ ಎಸ್ ನಿಜಲಿಂಗಪ್ಪ. ಅರ್ಕಾಟ್ ಬೈಕಾಟ್ ತಂಬುಚಟ್ಟಿ ಚಟ್ಟ ಕಟ್ಟಿ ಇದು ಯಾರ ಘೋಷವಾಕ್ಯವಾಗಿತ್ತು? ಇದು ಯಾರ ಪ್ರಧಾನವಾಗಿರುವಂತಹ ಘೋಷವಾಕ್ಯವಾಗಿತ್ತು? ಕೆ ಸಿ ರೆಡ್ಡಿ ಅವರ ಪ್ರಧಾನವಾಗಿರುವಂತಹ ಘೋಷವಾಕ್ಯ ಆಗಿತ್ತು ನೋಡಿ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ. ಏನಿಂಗ್ ಅಂದ್ರೆ ಮೈಸೂರು ಚಲೋ ಚಳವಳಿ ನಡೆದಂತ ಸಮಯದಲ್ಲಿ ಆ ಮೈಸೂರು ಚಲೋ ಚಳವಳಿಯ ನಾಯಕರಾಗಿರುವಂತ ಕೆ ಸಿ ರೆಡ್ಡಿ ಅವರು ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಹೋರಾಟವನ್ನು ಆರಂಭ ಮಾಡ್ತಾರೆ. ಆ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಹೋರಾಟವನ್ನು ಆರಂಭ ಮಾಡಿ 1947 ಅಕ್ಟೋಬರ್ 24 ಮೈಸೂರು ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದಂತ ನಾಯಕ ಯಾರಂದ್ರೆ ಕೆ ಸಿ ರೆಡ್ಡಿ. ಆ ಕೆ ಸಿ ರೆಡ್ಡಿ ಅವರ ಘೋಷವಾಕ್ಯ ಏನಾಗಿತ್ತಂದ್ರೆ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಅನ್ನುವಂಥ ಘೋಷವಾಕ್ಯ ಆಗಿತ್ತು. ಕೋಟೆ ಕೋಲಾಹಲ, ಈ ಕೋಟೆ ಕೋಲಾಹಲ ಅನ್ನುವಂಥದ್ದು ಯಾರ ಬಿರುದಾಗಿತ್ತು? ಸದಾಶಿವ ನಾಯಕ, ವೆಂಕಟಪ್ಪ ನಾಯಕ. ಎಕ್ಸಲೆಂಟ್, ಸರಿಯಾಗಿರುವಂತ ಉತ್ತರ ಸದಾಶಿವ ನಾಯಕ. ರೈಟ್ ಆನ್ಸರ್ ನೋಡಿ, ಕೋಟೆ ಕೋಲಾಹಲ ಇದು ಯಾರ ಪ್ರಸಿದ್ಧವಾಗಿರುವಂತ ಬಿರುದಾಗಿತ್ತಂದ್ರೆ ಇದು ಸದಾಶಿವ ನಾಯಕನ ಪ್ರಸಿದ್ಧವಾಗಿರುವಂತ ಬಿರುದಾಗಿತ್ತು ಕೋಟೆ ಕೋಲಾಹಲ. ಎಸ್ ಡಿ 2019 ಕೇಳಿದ ಪ್ರಶ್ನೆ, ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿರುವಂತ ಸ್ಥಳ ಯಾವುದು? ಅಂಕೋಲಾ, ಶಿವಪುರ, ಈಸೂರು, ವಿದರಾಶತ್ವ. ಶಭಾಷ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶತ್ವ, ಇದನ್ನು ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಹಾಗಾದ್ರೆ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಅಂತ ಕರೆದವರು ಯಾರಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಆ ಒಂದು ಸ್ಥಳವನ್ನ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಅಂತ ಕರೆದವರು ಯಾರಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಈ ಕೆಳಗಿನ ಯಾವ ಸ್ಥಳವನ್ನು ಕರ್ನಾಟಕದ ದಂಡಿ ಎಂದು ಕರೆಯುತ್ತಾರೆ? ಕರ್ನಾಟಕದ ದಂಡಿ ಯಾವುದಂದ್ರೆ ಅಂಕೋಲಾ. ನೋಡಿ, ಕರ್ನಾಟಕದ ದಂಡಿ ಯಾವುದಂದ್ರೆ ಅಂಕೋಲಾ. ಅಂಕೋಲವನ್ನು ಕರ್ನಾಟಕದ ದಂಡಿ ಎನ್ನುವರು.
ಭಾರತ ದೇಶದಲ್ಲಿ ಸ್ವತಂತ್ರ ಸಾರಿಕೊಂಡಂತ ಮೊದಲ ಹಳ್ಳಿ ಯಾವುದು? ಇಡೀ ನಮ್ಮ ದೇಶದಲ್ಲಿ ಸ್ವತಂತ್ರ ಸಾರಿಕೊಂಡಂತ ಮೊದಲ ಹಳ್ಳಿ. ಎಕ್ಸಲೆಂಟ್. ಈಸೂರು ನೋಡಿ, ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ಸಾರಿಕೊಂಡಿರ್ತಕ್ಕಂಥ ಮೊದಲ ಹಳ್ಳಿ ಯಾವುದಂದ್ರೆ ಈಸೂರು. ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ಸಾರಿ, ಅದಕ್ಕೆ ಆ ಈಸೂರಿನ ಹೋರಾಟದ ಘೋಷವಾಕ್ಯ ಏನಾಗಿತ್ತಂದ್ರೆ ಯೇಸೂರು ಕೊಟ್ಟರು ಈಸೂರು ಬಿಡವೆವು. ಆ ಒಂದು ಹೋರಾಟದ ಘೋಷವಾಕ್ಯ ಆಗಿತ್ತು, ಯೇಸೂರು ಕೊಟ್ಟರು ಈಸೂರು ಬಿಡವೆವು. ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದವಾಗ್ತಿತ್ತು? ರೇಷ್ಮೆ ಚೀನಾ, ಟರ್ಕಿ, ಅರೇಬಿಯಾ, ಜಪಾನ್. ಸರಿಯಾದಂತ ಉತ್ತರ ಚೀನಾ ದೇಶದಿಂದ. ನೋಡಿ, ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದವಾಗ್ತಿತ್ತು ಅಂದ್ರೆ ಚೀನಾ ದೇಶದಿಂದ ಆಮದಾಗ್ತಿತ್ತು, ಚೀನಾ ರಾಷ್ಟ್ರದಿಂದ ರೇಷ್ಮೆ. ಕಿತಾಬ್ ಎ ನವರಸ್ ಗ್ರೂಪ್ ಸಿ 2016 ಕೇಳಿದ ಪ್ರಶ್ನೆ, ಕಿತಾಬ್ ಎ ನವರಸ್ ಎಂಬ ಸಂಗೀತ ಕೃತಿಯನ್ನು ಬರೆದವರು ಯಾರು? ಯೂಸುಫ್ ಆದಲಿ ಶಾಹಿ, ಇಸ್ಮಾಯಿಲ್ ಆದಲಿ ಶಾಹಿ, ಅಲಿ ಆದಲಿ ಶಾಹಿ, ಎರಡನೇ ಇಬ್ರಾಹಿಂ ಆದಲಿ ಶಾಹಿ. ಶಬಾಷ್. ಗೊತ್ತಿಲ್ಲ, ಎರಡನೇ ಇಬ್ರಾಹಿಂ ಆದಲಿ ಶಾಹಿ ಇದ್ದನ್ನು ಸುಮ್ ಕಣ್ಣು ಮುಚ್ಚದೆ ಹಾಕ್ಬೇಕಾನ ಸರ್, ಅದೇ ಇರ್ತದೆ 90% ಅದನ್ನ ಅವನ ಮೇಲೆ ಕೇಳ್ತಾನೆ. ಬಿಜಾಪುರದಲ್ಲಿ ಆದಲಿ ಶಾಹಿಗಳು ಬಂದಂದ್ರೆ ಒಂದು ಟ್ರಿಕ್ ಏನು ಅಂತಂದ್ರೆ, ನಿಮ್ಗೆ ಗೊತ್ತಿಲ್ಲ ಆನ್ಸರ್ ಅಂತಂದ್ರೆ ಬಿಟ್ಟು ಬರಬಾರ್ದು, ಹಾಕ್ಬೇಕು ಎರಡನೇ ಇಬ್ರಾಹಿಂ ಆದಲಿ ಶಾಹಿನೇ ಇರ್ತದೆ ಗ್ಯಾರಂಟಿ. ಇಲ್ಲ ಅಂತಂದ್ರೆ ಮೊಹಮ್ಮದ್ ಆದಲಿ ಶಾಹಿ ಇರ್ತದೆ. ಮೊಹಮ್ಮದ್ ಆದಲಿ, ಯಾಕಂದ್ರೆ ಗೋಲ್ ಗುಂಬಜ್ ಬಂತಂದ್ರೆ ಮೊಹಮ್ಮದ್ ಆದಲಿ ಶಾಹಿ, ಇಲ್ಲಾಂದ್ರೆ ಉಳಿದದ್ದಲ್ಲೇ ಇಬ್ರಾಹಿಂ ಆದಲಿ ಶಾಹಿ ಇರ್ತದೆ. ಸ್ಥಾಪಕ ಯಾರು? ಬಿಜಾಪುರ ಆದಲಿ ಶಾಹಿ ಮನೆತನದ ಸ್ಥಾಪಕ. ಬಿಜಾಪುರದ ಆದಲಿ ಶಾಹಿ ಮನೆತನ ಸ್ಥಾಪಕ ಯಾರು? ಶಬಾಷ್. ಯೂಸುಫ್ ಆದಲಿ ಶಾಹಿ ನೋಡಿ, ಯೂಸುಫ್ ಆದಲಿ ಶಾಹಿ. ಬಿಜಾಪುರದ ಆದಲಿ ಶಾಹಿ ಮನೆತನ ಸ್ಥಾಪಕ ಯಾರಂದ್ರೆ ಯೂಸುಫ್ ಆದಲಿ ಶಾಹಿ. ಇದು ಕ್ವಶನ್ ಆಗಿದೆ, ಬಿಜಾಪುರದ ಆದಲಿ ಶಾಹಿ ಮನೆತನ ಸ್ಥಾಪಕ ಯಾರಂದ್ರೆ ಯೂಸುಫ್ ಆದಲಿ ಶಾಹಿ. ಯೂಸುಫ್ ಆದಲಿ ಶಾಹಿ ಯಾರಿಂದ ಕೊಲ್ಲಲು ಪಟ್ಟನು ಅಂದ್ರೆ ಶ್ರೀಕೃಷ್ಣ ದೇವರಾಯನಿಂದ. ಶ್ರೀಕೃಷ್ಣ ದೇವರಾಯ ಈತನ ಮೇಲೆ ದಾಳಿಯನ್ನು ಮಾಡಿ ಈ ಡೋಣಿ ಕಾಳಗದಲ್ಲಿ ಈತನನ್ನ ಸಂಪೂರ್ಣವಾಗಿ ಹತ ಮಾಡಿದ. ವಾರ್ಡನ್ 2017 ಕೇಳಿದ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆಯ ಸಂಪಾದಕರು? ಕನ್ನಡದ ಮೊದಲ ಪತ್ರಿಕೆ ಯಾವಂದ್ರೆ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ, ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆಯ ಪತ್ರಕರ್ತ ಯಾರು ಅಂತಂದ್ರೆ ಹರ್ಮನ್ ಮೊಂಗ್ಲಿಂಗ್ ನೋಡಿ, ಹರ್ಮನ್ ಮೊಂಗ್ಲಿಂಗ್ ಅನ್ನುವಂತ ವ್ಯಕ್ತಿ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಈ ಮಂಗಳೂರು ಸಮಾಚಾರ ಪತ್ರಿಕೆಯ ಪತ್ರಕರ್ತ ಯಾರಂದ್ರೆ ಹರ್ಮನ್ ಮೊಂಗ್ಲಿಂಗ್. ಯಾರನ್ನು ಕರ್ನಾಟಕದ ಶಾಸನಗಳ ಪಿತಾಮ ಅಂತ ಕರೀತಾರೆ? ವಿಲಿಯಂ ಕ್ಯಾರಿ, ಜಾನ್ ಗ್ಯಾರೆಟ, ಬಿ ಎಲ್ ರೈಸ್. ಎಕ್ಸಲೆಂಟ್. ಬಿ ಎಲ್ ರೈಸ್ ನೋಡಿ, ಬಿ ಎಲ್ ರೈಸ್ ಅವರನ್ನ ಕರ್ನಾಟಕದ ಶಾಸನಗಳ ಪಿತಾಮ ಅಂತ ಹೇಳಿ ಕರೀತಾರೆ. ಯಾರನ್ನ ಕರ್ನಾಟಕದ ಶಾಸನಗಳ ಪಿತಾಮ ಎಂದು ಕರೆಯುತ್ತಾರೆ ಅಂದ್ರೆ ಬಿ ಎಲ್ ರೈಸ್. 2012 ಕೆಎಸ್ ಕೇಳಿದ ಪ್ರಶ್ನೆ, ಕರ್ನಾಟಕದ ವೈಭವ ಈ ಕೆಳಕಂಡ ಯಾವ ಪ್ರಭಾವಗಳನ್ನು ಬೀರಿತ್ತು? ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟು ಉಂಟು ಮಾಡಿತು, ಕರ್ನಾಟಕ ಸ್ವತಂತ್ರ ಹೋರಾಟಗಾರಿಗೆ ಸ್ಫೂರ್ತಿ ನೀಡಿತು, ಕನ್ನಡಿಗರಲ್ಲಿ ತಮ್ಮ ಗತವೈದ ಬಗ್ಗೆ ಜಾಗೃತಿ ಮೂಡಿಸಿತು, ಮೇಲಿನ ಎಲ್ಲವೂ ಸರಿ. ಕರ್ನಾಟಕದ ವೈಭವ ಈ ಕೆಳಕಂಡ ಯಾವ ಪ್ರಭಾವಗಳನ್ನು ಬೀರಿತು? ಶಬಾಷ್. ಮೇಲಿನ ಎಲ್ಲವೂ ಸರಿ ನೋಡಿ, ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತು, ಕರ್ನಾಟಕದ ಸ್ವತಂತ್ರ ಹೋರಾಟಗಾರಿಗೆ ಸ್ಫೂರ್ತಿ ನೀಡಿತು, ಕನ್ನಡಿಗರಲ್ಲಿ ತಮ್ಮ ಗತವೈದ ಬಗ್ಗೆ ಜಾಗೃತಿಯನ್ನು ಮೂಡಿಸಿತು, ಮೇಲಿನ ಎಲ್ಲವೂ ಸರಿ. ಪಿಯು ಕಾಲೇಜ್ 2012 ಕೇಳಿದ ಪ್ರಶ್ನೆ, ಗಜಬೇಟೆಕಾರ ಎಂಬ ಬಿರುದನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರು? ಯಾರನ್ನ ಗಜಬೇಟೆಕಾರ ಎಂದು ಕರೆಯುತ್ತಿದ್ದರು? ಗಜಬೇಟೆಕಾರ ಸರಿಯಾಗಿರುವಂತ ಉತ್ತರ ಎರಡನೇ ದೇವರಾಯ ನೋಡಿ, ಎರಡನೇ ದೇವರಾಯ ಗಜಬೇಟೆಕಾರ ಎಂಬ ಬಿರುದನ್ನು ಹೊಂದಿದ್ದ. ಈ ಕೆಳಗಿನ ಯಾವ ದೊರೆ? ಅಬ್ದುಲ್ ರಜಾಕ್ ಭೇಟಿ ಕೊಟ್ಟ. ಈ ಕೆಳಗಿನ ಯಾವ ರಾಜನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಭೇಟಿ ನೀಡಿದನು? ಸರಿಯಾದಂತ ಉತ್ತರ ಎರಡನೇ ದೇವರಾಯ ನೋಡಿ, ಎರಡನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಭೇಟಿ ಕೊಟ್ಟ. ಅಬ್ದುಲ್ ರಜಾಕ್, ಅಬ್ದುಲ್ ರಜಾಕ್ ನೋಡ ಕೇಳಬಿಟ್ಟು ಫಿಕ್ಸ್ ಕ್ವಶನ್. ಅಬ್ದುಲ್ ರಜಾಕ ಯಾವ ದೇಶದವನು? ಪರ್ಷಿಯಾ ದೇಶ, ಅರಬ್ ದೇಶ, ಪೋರ್ಚುಗಲ್ ದೇಶ, ಚಟಕಾಯ್ ತರ್ಕಸ್. ಯಾವ ದೇಶದವನು?
ಪರ್ಷಿಯಾ ದೇಶದ ರಾಯಭಾರಿ ನೋಡಿ, ಪರ್ಷಿಯಾ ದೇಶದ ರಾಯಭಾರಿಯಾಗಿರುವಂತ ಅಬ್ದುಲ್ ರಜಾಕ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ, ಎರಡನೇ ದೇವರನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ವ್ಯಕ್ತಿ. ಲೋಕೇಶ, ಖುಷಿ, ಬಸವರಾಜ್ ಅವರು, ಯಶವಂತ್ ಅವರು, ಶರಣು ಅವರು, ನಿಶಾ, ಗೀತಾ ಬಸಟ್ಟಿ ಅವರು, ಶ್ಯಾಮಲಾರಾಜು ಅವರು, ಹೇಮಂತ್ ಅವರು, ಜಟ್ಟಪ್ಪ ಪೂಜಾರಿ ಅವರು, ಗದ್ದಲಿಂಗಪ್ಪ ಅವರು. ಅಬ್ದುಲ್ ರಜಾಕ್ ಯಾವ ದೇಶ ಅಂದ್ರ ಪರ್ಷಿಯಾ ದೇಶದ ರಾಯಭಾರಿ. ಪರ್ಷಿಯಾ ದೇಶದ ರಾಯಭಾರಿ ಆಗಿರುವಂತ ಅಬ್ದುಲ್ ರಜಾಕ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರೆ ಅದು ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಯಾವ ದೊರೆ ಎರಡನೇ ಕೀರ್ತಿ ವರ್ಮನನ್ನ ಸೋಲಿಸಿ, ಎರಡನೇ ಕೀರ್ತಿ ವರ್ಮನ ಸೋಲಿಸಿ ರಾಜಧಾನಿಯನ್ನು ಕಿತ್ತುಕೊಂಡನು. ಯಾವ ದೊರೆ ಎರಡನೇ ಕೀರ್ತಿ ವರ್ಮನನ್ನು ಸೋಲಿಸಿ ವಾತಾಪಿಯನ್ನು ಕಿತ್ತುಕೊಂಡನು ಅಂದ್ರೆ ದಂತಿದುರ್ಗ ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರಂದ್ರೆ ದಂತಿದುರ್ಗ. ಆ ರಾಷ್ಟ್ರಕೂಟ ಮನೆತನ ಸ್ಥಾಪಕನಾಗಿರುವಂತ ದಂತಿದುರ್ಗ ಎರಡನೇ ಕೀರ್ತಿ ವರ್ಮನನ್ನು ಸೋಲಿಸಿ ಏನ್ ಮಾಡಿದ ಅಂತಂದ್ರೆ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾದನು. ರಾಷ್ಟ್ರಕೂಟ ಮನೆತನ ಕಟ್ಟುವಲ್ಲಿ ಯಶಸ್ವಿಯಾಗಿರುವಂತ ವ್ಯಕ್ತಿ. ಎಲ್ಲೋರದಲ್ಲಿರುವಂತ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದವರು. ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ಇದೆ, ಆ ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದಂತ ವ್ಯಕ್ತಿ ಯಾರು? ಎಲ್ಲೋರದಲ್ಲಿರುವಂತ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಸರಿಯಾದಂತ ಉತ್ತರ ಒಂದೇ ಕೃಷ್ಣ ನೋಡಿ. ಕೃಷ್ಣ ಕೈಲಾಸ ಪರ್ವತವನ್ನು ಎತ್ತಿಡಿದಂತ ದೃಶ್ಯ, ಅದೊಂದು ಅದ್ಭುತವಾಗಿರುವಂತ ಶಕ್ತಿ ಇದೆ. ನೆಕ್ಸ್ಟ್, ತ್ರೈ ಸಮುದ್ರ ತೋಯ ಪೀತ ವಾಹನ ಎಂಬ ಬಿರುದನ್ನು ಪಡೆದಂತ ವ್ಯಕ್ತಿ ಯಾರು? ಜೈಲರ್ 2011 ಕೇಳಿದ ಪ್ರಶ್ನೆ. ತ್ರೈ ಸಮುದ್ರ ತೋಯ ಪೀತ ವಾಹನ ಎಷ್ಟಾದ್ ನೋಡುದು, ಒಂದು ಪದ್ಯ ಇದ್ದಂಗ ಅದು. ಏ ನಾಮ ಹೇ ಗಾನ ಹೇ ತ್ರೈ ಸಮುದ್ರ ತೋಯ ಪೀತವಾನ. ತ್ರೈ ಸಮುದ್ರ ತೋಯ ಪೀತವಾನ ಎಂಬ ಬಿರುದನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಂದ್ರೆ ಗೌತಮಿಪುತ್ರ ಶಾತಕರ್ಣಿಯ ಪ್ರಸಿದ್ಧವಾದ ಬಿರುದು ಏನಂದ್ರೆ ತ್ರೈ ಸಮುದ್ರ ತೋಯ ಪೀತವಾನ. ಇದು ಕ್ವಶನ್ ಆಗಿದೆ. ತ್ರೈ ಸಮುದ್ರ ತೋಯ ಪೀತವಾನ ಎಂಬ ಬಿರುದನ್ನು ಪಡೆದಂತ ವ್ಯಕ್ತಿ ಯಾರಂದ್ರೆ ಗೌತಮಿಪುತ್ರ ಶಾತಕರ್ಣಿ. ಈ ಕೆಳಗಿನ ಯಾವ ದೊರೆಯನ್ನ ಶಾತವಾನರ ಕುಲ ಪ್ರತಿಷ್ಠಾಪಕ ಎಂದು ಕರೆಯುತ್ತಿದ್ದರು? ಶಾತವಾನರ ಕುಲ ಪ್ರತಿಷ್ಠಾಪಕ ಈ ಕೆಳಗಿನ ಯಾವ ದೊರೆಯನ್ನ ಶಾತವಾನರ ಕುಲ ಪ್ರತಿಷ್ಠಾಪಕ ಎಂದು ಕರೆಯುತ್ತಿದ್ದರು? ಸರಿಯಾದಂತ ಉತ್ತರ ಗೌತಮಿಪುತ್ರ ಶಾತಕರ್ಣಿಯನ್ನು ಶಾತವಾನರ ಕುಲ ಪ್ರತಿಷ್ಠಾಪಕ ಎಂದು ಕರೀತಿದ್ದರು. ಈ ಕೆಳಗಿನ ಯಾವ ದೊರೆಯನ್ನ ಏಕಬ್ರಾಹ್ಮಣ ಗೌತಮಿಪುತ್ರ ಶಾತಕರ್ಣಿಗೆ ಬೇಡ ಶಕಾರಿಯ ಒಂದೇ ಬಿರುದು, ತ್ರೈ ಸಮುದ್ರ ತೋಯ ಪೀತವಾನ ಒಂದೇ ಬಿರುದು. ಆಮೇಲೆ ಆತನಿಗೆ ಹಲವಾರು ಶಾತವಾನರ ಕುಲ ಪ್ರತಿಷ್ಠಾಪಕ ಅಂತ ಕರಿತಿದ್ರು ಅಲ್ಲ. ಶಾತವಾನ ಮನೆತನದ ಸ್ಥಾಪಕನಾಗಿರುವಂತ ಸೀಮುಖ, ಈ ಮನೆತನದ ಇತಿಹಾಸವನ್ನು ತಿಳಿಸುವ ಅದ್ಭುತವಾದ ಗ್ರಂಥ ಅಂದ್ರೆ ಗಾಥಾ ಸಪ್ತಸತಿ. ಈ ಕೃತಿಯನ್ನು ಬರೆದವರು ಯಾರು? ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು? ಶಭಾಷ್ ಹಾಲ ನೋಡಿ. ಹಾಲನ್ನು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಗಾಥಾ ಸಪ್ತಸತಿ. ಹಾಲನ್ನು ಅತ್ಯಂತ ಮುಖ್ಯವಾಗಿರುವಂತ ಗ್ರಂಥ ಯಾವುದಂದ್ರೆ ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ರಚನೆ ಮಾಡಿದನು. ಹಾಲನ್ನು ಬರೆದ ಪ್ರಸಿದ್ಧವಾದ ಕೃತಿ ಗಾಥಾ ಸಪ್ತಸತಿ. ಕನ್ನಡದ ಮೊದಲ ವಿಶ್ವಕೋಶ ಮಾನಸೋಲ್ಲಾಸ ವಿವೇಕ ಚಿಂತಾಮಣಿ ಅನುಭವಾಮೃತ ತತ್ವ ಚಿಂತಾಮಣಿ ಶಿವತತ್ವ ಚಿಂತಾಮಣಿ. ಸರಿಯಾದಂತ ಉತ್ತರ ವಿವೇಕ ಚಿಂತಾಮಣಿ ರೈಟ್ ಆನ್ಸರ್ ನೋಡಿ. ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ಅಂದ್ರೆ ವಿವೇಕ ಚಿಂತಾಮಣಿ. ಸಂಸ್ಕೃತ ಭಾಷೆಯ ಮೊದಲ ವಿಶ್ವಕೋಶ ಯಾವಂದ್ರೆ ಮಾನಸೋಲ್ಲಾಸ. ಈ ಮಾನಸೋಲ್ಲಾಸ ಎಂಬ ಕೃತಿಯನ್ನು ಬರೆದವರು ಯಾರಂದ್ರೆ ಮೂರನೇ ಸೋಮೇಶ್ವರ ಬರೆದ ಮಾನಸೋಲ್ಲಾಸ. ಮೂರನೇ ಸೋಮೇಶ್ವರನನ್ನ ಸರ್ವಜ್ಞ ಚಕ್ರವರ್ತಿ ಅಂತ ಕರಿತಿದ್ರು. ಯಾರನ್ನ ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರಂದ್ರೆ ಮಾನಸೋಲ್ಲಾಸ. ಈ ಬರೆದಂತ ಮೂರನೇ
ಸೋಮೇಶ್ವರ್ ನನ್ನ ಬೆಣ್ಣೆ ತೋರೆ ಯೋಜನೆ ಇರುವುದು ಪಿ ಎಸ್ 2007 ರಲ್ಲಿ ಕೇಳಿದ ಪ್ರಶ್ನೆ ಬೆಣ್ಣೆ ತೋರೆ ಅನ್ನುವಂತ ಅಣೆಕಟ್ಟು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಕಲಬುರಗಿ ಜಿಲ್ಲೆಯಲ್ಲಿದೆ ಬೀದರ್ ಜಿಲ್ಲೆಯಲ್ಲಿದೆ ತುಮಕೂರು ಜಿಲ್ಲೆಯಲ್ಲಿದೆ ಬಳ್ಳಾರಿ ಜಿಲ್ಲೆ ಸರಿಯಾದಂತ ಉತ್ತರ ಕಲಬುರಗಿ ನೋಡಿ ಬೆಣ್ಣೆ ತೋರೆ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾಗಿರುವಂತ ಮತ್ತು ವಿವಾದಾತ್ಮಕವಾದ ಅಣೆಕಟ್ಟು ಬೆಣ್ಣೆ ತೋರೆ ಅಣೆಕಟ್ಟು ಆ ಬೆಣ್ಣೆ ತೋರೆ ಅಣೆಕಟ್ಟು ಕಂಡುಬರುವ ಜಿಲ್ಲೆ ಯಾವುದು ಅಂತಂದ್ರೆ ಸರಿಯಾದಂತ ಉತ್ತರ ಕಲಬುರಗಿ ಎಫ್ಡಿ 2018 ರಲ್ಲಿ ಕೇಳಿದಂತ ಪ್ರಶ್ನೆ ಯಾವ ನದಿಯ ಮುಖಜ ಭೂಮಿಯಲ್ಲಿ ಬಟ್ಕಳ ಬಂದರ ನೆಲೆಯಾಗಿದೆ ಸೀತಾ ನದಿ ಸರ್ವಿ ನದಿ ತಡ್ರಿ ನದಿ ಶರಾವತಿ ನದಿ ಸರಿಯಾದಂತ ಉತ್ತರ 61% ಕರೆಕ್ಟ್ ಆನ್ಸರ್ ಮಾಡಿದಿರಿ ಶರಾವತಿ ನದಿ ರೈಟ್ ಆನ್ಸರ್ ನೋಡಿ ಕ್ವೆಶ್ಚನ್ ಏನಿದೆ ಅಂದ್ರೆ ಯಾವ ನದಿ ಮುಖಜ ಭೂಮಿಯಲ್ಲಿ ಬಟ್ಕಳ ಬಂದರ ನೆಲೆಯಾಗಿದೆ ಅಂದ್ರೆ ಶರಾವತಿ ನದಿಯ ಮುಖಜ ಭೂಮಿಯಲ್ಲಿ ಬಟ್ಕಳ ಬಂದರ ನೆಲೆಯಾಗಿದೆ ಬಟ್ಕಳ ಬಂದರ ನೆಕ್ಸ್ಟ್ ಕ್ವೆಶ್ಚನ್ ಬಾರ್ಕನ್ ಫಾಲ್ಸ್ ಬಾರ್ಕನ್ ಫಾಲ್ಸ್ ಈ ಕೆಳಗಿನ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಬಾರ್ಕನ್ ಫಾಲ್ಸ್ ಪ್ರಸಿದ್ಧವಾಗಿರುವಂತ ಬಾರ್ಕನ್ ಫಾಲ್ಸ್ ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ಅಂತಂದ್ರೆ ಸೀತಾ ನದಿಯಿಂದ ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀತಾ ನದಿಯಿಂದ ಬಾರ್ಕನ್ ಫಾಲ್ಸ್ ನೆಲೆಯಾಗಿದೆ ಬಾರ್ಕನ್ ಫಾಲ್ಸ್ ಇದು ಕ್ವೆಶ್ಚನ್ ಕೇಳಿದ್ದಾನೆ ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ಅಂತಂದ್ರೆ ಸರಿಯಾದಂತ ಉತ್ತರ ಸೀತಾ ನದಿಯಿಂದ ನೆಲೆಯಾಗಿದೆ ಸೀತಾ ಎಫ್ಡಿ 2018 ರಲ್ಲಿ ಕೇಳಿದ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿ ಹೊಂದಾಣಿಕೆಯಾಗಿದೆ ಸರಿಯಾಗಿ ಹೊಂದಾಣಿಕೆಯಾಗಿದೆ ಕಪಿಲಧಾರ ಗೋದಾವರಿ ಜೋಗ ಜಲಪಾತ ಶರಾವತಿ ಶಿವನ ಸಮುದ್ರ ಕಾವೇರಿ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಎ ಬಿ ಎ ಸಿ ಮಾತ್ರ ಸರಿಯಾಗಿದೆ ಬಿಸಿ ಮಾತ್ರ ಸರಿಯಾಗಿದೆ ಎ ಬಿ ಸಿ ಮಾತ್ರ ಸರಿಯಾಗಿದೆ ಮೇಲಿನ ಎಲ್ಲವೂ ತಪ್ಪಾಗಿದೆ ನಾವು ಎಕ್ಸಾಮ್ ಹಾಲಿಗೆ ಬಂದಿದ್ದು ತಪ್ಪಾಗಿದೆ ಇದು ಎಫ್ ಡಿ ಕ್ವಶನ್ ಪೇಪರ್ ಹಂಗೆ ಇದೆ ಎಫ್ ಡಿ ಎಕ್ಸಾಮ್ ಯಾಕರ ಕಟ್ಟಿದೆವು ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕ್ವಶನ್ 2018 ಎಫ್ ಡಿ ಕ್ವಶನ್ ಇದು ಕರೆಕ್ಟ್ ಆನ್ಸರ್ ಮಾಡಿ ಎ ಬಿ ಸರಿಯಾಗಿದೆ ಎ ಸಿ ಮಾತ್ರ ಸರಿಯಾಗಿದೆ ಬಿ ಸಿ ಸರಿಯಾದಂತ ಉತ್ತರ ಬಿ ಸಿ ಮಾತ್ರ ಸರಿಯಾಗಿದೆ ನೋಡಿ ಕಪಿಲಧಾರ ಅನ್ನುವಂಥದ್ದು ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಈ ಕಪಿಲಧಾರ ಅನ್ನುವಂಥ ಜಲಪಾತಕ್ಕೆ ಏನಂತ ಕರೀತಾರೆ ಯಾರು ಹೇಳ್ತಾರೆ ಇನ್ನೊಂದು ಹೆಸರಿಂದ ಕರೀತಾರೆ ಕಪಿಲಧಾರ ಅನ್ನುವಂಥ ಜಲಪಾತಕ್ಕೆ ಕಪಿಲಧಾರ ಜಲಪಾತಕ್ಕೆ ಯಾರು ಜೋನ ಸಾಕ ಇದನು ಕಪಿಲಧಾರ ಜಲಪಾತಕ್ಕಿರುವ ಇನ್ನೊಂದು ಹೆಸರೇನು ಕಪಿಲಧಾರ ಜಲಪಾತಕ್ಕಿರುವ ಇನ್ನೊಂದು ಹೆಸರು ಹೇಳಿ ಕಪಿಲಧಾರ ಫಾಲ್ಸ್ ಇರೋ ಇನ್ನೊಂದು ಹೆಸರು ಏನಂತಂದ್ರೆ ಯಾರು ಹೇಳ್ತಾರೆ ಕಪಿಲಧಾರ ಫಾಲ್ಸ್ ಇರೋ ಇನ್ನೊಂದು ಹೆಸರು ಯಾವ ಡೊಮ್ಮವನೋ ನಿಮ್ಮ ಮಾಯಿ ಯಾರು ಹೇಳಲ್ಲ ಕಪಿಲಧಾರ ಫಾಲ್ಸ್ ಇರೋ ಇನ್ನೊಂದು ಹೆಸರು ಮಾರ್ಬಲ್ ಫಾಲ್ಸ್ ಅಂತ ಕರೀತಾರ ನೋಡಿ ಮಂಜಿನ ಮೂಡಲಪ್ಪಿ ಮಾರ್ಬಲ್ ಫಾಲ್ಸ್ ಕಪಿಲಧಾರ ಫಾಲ್ಸ್ ಇರುವ ಇನ್ನೊಂದು ಹೆಸರು ಏನಂದ್ರೆ ಮಾರ್ಬಲ್ ಫಾಲ್ಸ್ ಅಂತ ಕರೀತಾರೆ ಮಾರ್ಬಲ್ ಜಲಪಾತ ಕಪಿಲಧಾರ ಈ ಕಪಿಲಧಾರ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ನರ್ಮದಾ ನದಿಯಿಂದ ಎರಡು ಜಲಪಾತಗಳು ನಿರ್ಮಾಣಗೊಂಡವು ಒಂದು ಕಪಿಲಧಾರ ಇನ್ನೊಂದು ದುವಂದರ್ ಈ ಕಪಿಲಧಾರ ಮತ್ತು ದುವಂದರ್ ಎರಡಕ್ಕೂ ಮಾರ್ಬಲ್ ಅಂತ ಕರೀತಾರೆ ಯಾಕಂದ್ರೆ ಆ ಮಾರ್ಬಲ್ ಇರುವಂತ ಏರಿಯಾ ಸುತ್ತಮುತ್ತ ಅಷ್ಟು ಸಮೃದ್ಧವಾಗಿ ಹರಿಯುವಂತ ಎರಡು ಜಲಪಾತಗಳು ಒಂದು ಕಪಿಲಧಾರ ಮತ್ತು ದುವಂದರ ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದ್ರೆ ನರ್ಮದಾ ನದಿಯಿಂದ ಇನ್ನು ಜೋಗ ಜಲಪಾತ ಶರಾವತಿ ಇದು ಮಾಮೂಲು ನಮ್ಮದಿದು ಆಮೇಲೆ ಶಿವನ ಸಮುದ್ರ ಕಾವೇರಿ ಎರಡು ಕರೆಕ್ಟ್ ಅದ ಕೆಎಸ್ 2005 ಎಂಟರಲ್ಲಿ ಕೇಳಿದಂತ ಪ್ರಶ್ನೆ ಕಾವೇರಿ ನದಿ ಈ ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ವಿವಾದ ಇದೆ ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ ತಮಿಳುನಾಡು ಗೋವಾ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಕಾವೇರಿ ನದಿ ಎಸ್
ಬಿ ರೈಟ್ ಆನ್ಸರ್ ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ ಕಾವೇರಿ ನದಿ ನೀರಿನ ವಿವಾದಗಳು ಯಾವ ರಾಜ್ಯಗಳ ಮಧ್ಯೆ ಅಂದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ ಈ ನಾಲ್ಕು ರಾಜ್ಯಗಳ ಮಧ್ಯೆ ವಿವಾದ ಇದೆ ನಾಲ್ಕು ರಾಜ್ಯಗಳು ಯಾವ ಅಂತಂದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ ನಾಲ್ಕು ರಾಜ್ಯಗಳ ಮಧ್ಯದಲ್ಲಿ ಕಾವೇರಿ ನದಿ ವಿವಾದ ಸಮಸ್ಯೆ ಇದೆ 2008 ಕೇಸ್ ಕೇಳಿದ ಪ್ರಶ್ನೆ ಬಾರ್ಕನ್ ಫಾಲ್ಸ್ ಇರುವುದು ಕಾವೇರಿ ಅಗನಾಶಿನಿ ಮಹಾನದಿ ಸೀತಾ ಸರಿಯಾದಂತ ಉತ್ತರ ಸೀತಾ ನದಿಯಿಂದ ನೋಡಿ ಬಾರ್ಕನ್ ಫಾಲ್ಸ್ ಯಾವ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾರ್ಕನ್ ಫಾಲ್ಸ್ ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ 2008 ಕೇಸ್ ಎಸ್ ಡಿ ಕೇಳಿದಂತ ಪ್ರಶ್ನೆ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಯಾರಿಗೆ ಸಂಬಂಧಪಟ್ಟವೆ ಹೊಯ್ಸಳರು ಚಾಲುಕ್ಯರು ಗಂಗರು ಕದಂಬರು ಹೊಯ್ಸಳರಿಗೆ ಸಂಬಂಧಪಟ್ಟ ಹೊಯ್ಸಳರು ಬೇಲೂರು ಮತ್ತು ಹಳೆಬೀಡು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ ಅದರ ಬೇಲೂರು ಮತ್ತು ಹಳೆಬೀಡುಗಳು ಯಾರಿಗೆ ಸಂಬಂಧಪಟ್ಟಿವೆ ಅಂದ್ರೆ ಹೊಯ್ಸಳರಿಗೆ ಸಂಬಂಧಪಟ್ಟಿರತಕ್ಕಂತ ಪ್ರಸಿದ್ಧವಾದ ದೇವಾಲಯಗಳು ಅಲ್ಲ ಚಾಲುಕ್ಯ ಎಸ್ ಎಫ್ ಡಿ 2018 ಕೇಳಿದ ಪ್ರಶ್ನೆ ಚಾಲುಕ್ಯ ಸೈನ್ಯವು ಈ ಕೆಳಗಿನ ಯಾವ ಹೆಸರಿಂದ ಕರೆಯಲ್ಪಟ್ಟಿತ್ತು ಚಾಲುಕ್ಯ ಸೇನೆ ಕರ್ನಾಟಕ ಬಲ ಕನ್ನಡ ಬಲ ವಿಕ್ರಮಾದಿತ್ಯ ಬಲ ಕರ್ನಾಟಕ ಬಲ ರೈಟ್ ಆನ್ಸರ್ ಚಾಲುಕ್ಯ ಸೈನ್ಯವು ಈ ಕೆಳಗಿನ ಯಾವ ಹೆಸರಿಂದ ಗುರುತಿಸಲ್ಪಟ್ಟಿತ್ತು ಅಂದ್ರೆ ಸರಿಯಾದಂತ ಉತ್ತರ ಕರ್ನಾಟಕ ಬಲ ಅಥವಾ ಕರ್ನಾಟಕ ಬಲ ಅಂತ ಕರೀತಾರೆ ಕರ್ನಾಟಕ ಬಲ ಅನ್ನುವಂತ ಹೆಸರಿಂದ ಗುರುತಿಸಲ್ಪಟ್ಟಿತ್ತು ನಳಂಬವಾಡಿಗೊಂಡ ತಲಕಾಡುಗೊಂಡ ವೀರನಾರಾಯಣ ಕದನ ಪ್ರಚಂಡ ವೀರ ಸಾಹಸಿಗ ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ ಇದು ಯಾರು ಬರೋದಾಗಿತ್ತು ನಳಂಬವಾಡಿ ತಲಕಾಡುಗೊಂಡ ವೀರಗಂಗೆ ವೀರನಾರಾಯಣ ಕದನ ಪ್ರಚಂಡ ಸಾಹಸ ಭೀಮ ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ ಇದು ಯಾರು ಬರೋದಾಗಿತ್ತು ಅಂದ್ರೆ ಬಿಟ್ಟಿ ದೇವನ ಬರೋದಾಗಿತ್ತು ಬಿಟ್ಟಿ ದೇವ ಅಂದ್ರೂ ಒಂದೇ ವಿಷ್ಣುವರ್ಧನ ಅಂದ್ರೂ ಒಂದೇ ಹೊಯ್ಸಳರ ಕಾಲದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂತ ವಿಷ್ಣುವರ್ಧನ ಬಿರದೇನಂದ್ರೆ ತಲಕಾಡುಗೊಂಡ ವೀರನಾರಾಯಣ ಕದನ ಪ್ರಚಂಡ ಸಾಹಸ ಭೀಮ ವೀರಗಂಗೆ ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ ನಳಂಬವಾಡಿಗೊಂಡ ಯಾರು ಬರುದು ಕಂಚಿಗೊಂಡ ಅನ್ನುವಂತ ಬರುದಿತ್ತು ತಲಕಾಡುಗೊಂಡ ಕಂಚಿಗೊಂಡ ವೀರನಾರಾಯಣ ಕದನ ಪ್ರಚಂಡ ನಳಂಬವಾಡಿಗೊಂಡ ಪೇರ್ಮದೊಳಗೊಂಡ ಅಂತ ಇನ್ನೊಂದು ಬರುದದು ಪೇರ್ಮದೊಳಗೊಂಡ ಅಂತ ಬಿದ್ದು ಅಡ್ಡಾಡಿ ಸತ್ತು ಹೋಗ್ಬೇಕದು ಆದ್ರೆ ಒಂದೇ ವಿಶೇಷನ ಬಿಟ್ಟಿ ದೇವನ ಫಿಕ್ಸ್ ಬಿಟ್ಟಿ ದೇವ ಕನ್ನಡದ ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಎಫ್ ಡಿ 1997 ಕೇಳಿದಂತ ಪ್ರಶ್ನೆ ಡಿ ವಿ ಗುಂಡಪ್ಪ ಅವರು ತಗಡೂರು ರಾಮಚಂದ್ರಪ್ಪ ಅವರು ಆಲೂರು ವೆಂಕಟರಾಯ ಕುಯಂಪು ಅವರು ಸರಿಯಾದಂತ ಉತ್ತರ ಆಲೂರು ವೆಂಕಟರಾಯ ನೋಡಿ ಆಲೂರು ವೆಂಕಟರಾಯ ಕರ್ನಾಟಕದ ಕುಲಪುರೋಹಿತ ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಕರ್ನಾಟಕದ ಏಕೀಕರಣದ ಶಿಲ್ಪಿ ಅಂತ ಕರೀತಾರೆ ಆಲೂರು ವೆಂಕಟರಾಯ ಅವರು ಕರ್ನಾಟಕದ ಏಕೀಕರಣದ ಶಿಲ್ಪಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿಗಳು ಎಲ್ಲಿದೆ ಅನುಕ್ರಮವಾಗಿ IMF ಜಿನೇವಾ ವಿಶ್ವ ಬ್ಯಾಂಕ್ ಮಾಂಟ್ರಿಯಲ್ 75% ಕರೆಕ್ಟ್ ಆನ್ಸರ್ ಮಾಡ್ರಿ ಎರಡು ಕರೆಕ್ಟ್ ಅದಾವ IMF ವಾಷಿಂಗ್ಟನ್ DC ವಿಶ್ವ ಬ್ಯಾಂಕ್ ವಾಷಿಂಗ್ಟನ್ DC ಎರಡು DC ಡಿಸ್ಟಿಕ್ ಆಫ್ ಕೊಲಂಬಿಯಾ ಅಂತ ಕರೀತೀವಿ ವಾಷಿಂಗ್ಟನ್ DC ಅಂದ್ರೆ ಏನು ಡಿಸ್ಟಿಕ್ ಆಫ್ ಕೊಲಂಬಿಯಾ ಹೇಮಂತ್ ಅವರು ಗುರು ಅವರು ಹರೀಶ್ ಅವರು ಯಶವಂತ ಅವರು ಖುಷಿ ಅವರು ನಾಗೇಂದ್ರಪ್ಪ ಅವರು ಗೀತಾ ಬಸಟ್ಟಿ ಅವರು ಪ್ರಕೃತಿ ಅವರು ಸಯ್ಯಬ್ ಅವರು ಅಂತ ಬಾಗಲಕೋಟೆ ಅವರು
ಅಂಕಗಳನ್ನು ಎಸ್ ಬಿ ಟೆನ್ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿ 10% ಡಿಸ್ಕೌಂಟ್ ಅನ್ನು ಪಡೆಯಿರಿ. ನಮ್ಮ ನಿಮ್ಮ ಭೇಟಿ ರಾತ್ರಿ 9 ಗಂಟೆಗೆ. ಓಕೆನಾ? 9 ಗಂಟೆಗೆ.